ಇಂದಿಗೂ ನಮಸ್ಕಾರ ಫೋರ್ಬ್ಸ್ 2022 ಶ್ರೀಮಂತರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಹಾಗಾದ್ರೆ 2022 ಭಾರತದ ಅತಿದೊಡ್ಡ ಶ್ರೀಮಂತರು ಯಾರ್ಯಾರು ಬನ್ನಿ ನೋಡೋಣ. ಫೋರ್ಬ್ಸ್ ಪತ್ರಿಕೆಯು ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮುಕೇಶ್ ಅಂಬಾನಿ ಅವರು ಮೊದಲ ಸ್ಥಾನದಲ್ಲಿದ್ದಾರೆ. ಎರಡನೆಯ ಸ್ಥಾನದಲ್ಲಿ ಅದಾನಿ ಸಮೂಹದ ಮುಖ್ಯಸ್ಥ ಗೌತಮ್ ಅದಾನಿ ಇದ್ದಾರೆ. ಹಿಂದಿನ ವರ್ಷದಲ್ಲಿ ಭಾರತದಲ್ಲಿನ ಶತಕೋಟ್ಯಾಧೀಶರ ಸಂಖ್ಯೆಯು 140 ಆಗಿತ್ತು. ಈಗ ಅದು 166 ಏರಿಕೆಯಾಗಿದೆ. ದೇಶದ ಐಟಿ ವಲಯದ ಆದಾಯವು ದಾಖಲೆಯ ಮಟ್ಟಕ್ಕೆ ಏರಿಕೆಯಾದ ಹೊತ್ತಿನಲ್ಲಿಯೇ ಐಟಿ ಉದ್ಯಮಿ ಶಿವ ನಾಡರ್ ಅವರ ಸಂಪತ್ತು ಮೌಲ್ಯವು ಶೇಕಡ 22% ಹೆಚ್ಚಳ ಕಂಡಿದೆ ಎಂದು ಫೋರ್ಬ್ಸ್ ವರದಿ ಹೇಳಿದೆ. ಸೈರಸ್ ಪೂನಾವಾಲಾ ಮಾಲೀಕತ್ವದ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ದಾಖಲೆಯ ಆದಾಯ ಕಂಡಿದೆ. ಇದರಿಂದಾಗಿ ಪೂನಾವಾಲಾ ಅವರ ಸಂಪತ್ತಿನ ಮೌಲ್ಯವು ಸರಿಸುಮಾರು 2 ಹೆಚ್ಚಾಗಿದ್ದು, ಶ್ರೀಮಂತರ ಪಟ್ಟಿಯಲ್ಲಿ ಅವರು 4 ಸ್ಥಾನಕ್ಕೆ ಮೇಲಕ್ಕೆ ಬಂದಿದ್ದಾರೆ. ಈ ಬಾರಿಯ ಟಾಪ್ 10 ಶ್ರೀಮಂತರ ಪಟ್ಟಿಯಲ್ಲಿ ಸಾವಿತ್ರಿ ಜಿಂದಾಲ್ ಅವರು ಸ್ಥಾನ ಪಡೆದಿದ್ದಾರೆ ಎಂದು ಫೋರ್ಬ್ಸ್ ವರದಿ ಹೇಳಿದೆ. ಹಾಗಾದ್ರೆ ದೇಶದ ಟಾಪ್ 10 ಶ್ರೀಮಂತರ ಸಂಪತ್ತಿನ ಮೌಲ್ಯವನ್ನ ನೋಡೋದಾದ್ರೆ, ಮುಕೇಶ್ ಅಂಬಾನಿ 6.89 ಲಕ್ಷ ಕೋಟಿ, ಗೌತಮ್ ಅದಾನಿ 6.83 ಲಕ್ಷ ಕೋಟಿ, ಶಿವನಾಡರ್ 2.18 ಲಕ್ಷ ಕೋಟಿ, ಸೈರಸ್ ಪೂನಾವಾಲಾ 1.84 ಲಕ್ಷ ಕೋಟಿ, ರಾಧಾಕಿಶನ್ ದಮಾನಿ 1.51 ಲಕ್ಷ ಕೋಟಿ, ಲಕ್ಷ್ಮೀ ಮಿತ್ತಲ್ 1.35 ಲಕ್ಷ ಕೋಟಿ, ಸಾವಿತ್ರಿ ಜಿಂದಾಲ್ 1.34 ಲಕ್ಷ ಕೋಟಿ, ಕುಮಾರ್ ಬಿರ್ಲಾ 1.25 ಲಕ್ಷ ಕೋಟಿ, ದಿಲೀಪ್ ಶಂಘ್ವಿ 1.18 ಲಕ್ಷ ಕೋಟಿ, ಉದಯ್ ಕೋಟಕ್ 1.08 ಲಕ್ಷ ಕೋಟಿ ಸಂಪತ್ತಿನ ಮೌಲ್ಯವನ್ನ ಹೊಂದಿದ್ದಾರೆ.